ಸರ್, ಇದು ಈಗ ಪ್ರತಿಯೊಬ್ಬ ಕಕ್ಷಿದಾರರ ಪರವಾಗಿಯೂ ಕೂಡ ಅವರ ವಕೀಲರು ವಾದ ಮಾಡೋದು ಹಾಗೆ ಅಲ್ವಾ? ಈಗ ದರ್ಶನ್ ಅವರ ವಕೀಲರು ಅಂತ ಕೇಳಿದ್ರೆ ದರ್ಶನ್ ಏನು ಪಾತ್ರ ಇಲ್ಲ ಅಂತಾರೆ. ಸೊ ಪವಿತ್ರಗೌಡ ಅವರ ಪರ ವಕೀಲರು ಬಂದರೆ ಅವರು ಪಾತ್ರ ಏನೂ ಇಲ್ಲ ಅನ್ಬೋದು. ನಾಳೆ ಪವನ್ ಪರ ನಿಂತ್ಕೊಳ್ತಾರೆ, ದೀಪಕ್ ಪರ ಇನ್ನೊಬ್ಬರು ವಕೀಲರು ನಿಂತ್ಕೊಳ್ತಾರೆ, ಅವ್ರಿಗೇನು ಗೊತ್ತೇ ಇಲ್ಲ ಸ್ವಾಮಿ, ಸುಮ್ಮನೆ ಬಂದಿದ್ರಂತೆ, ಶೆಡ್ಡಲ್ಲಿ ಕಾರ್ ಬಾಡಿಗೆ ಬಿಟ್ಟಿದ್ರಂತೆ. ಈ ಥರದೊಂದು ವಾದಗಳು ಬಂದಾಗ ಅದರಲ್ಲಿ ಇನ್ನೊಬ್ಬ ವ್ಯಕ್ತಿನ ಇದರಲ್ಲಿ ಪಾಯಿಂಟ್ ಔಟ್ ಮಾಡೋದು ಹೇಗೆ? ಎಲ್ಲರೂ ನಾನು ಮಾಡಿಲ್ಲ ಅವ್ರು ಮಾಡಿದ್ದು ಅಂತ ಹೇಳಿಬಿಟ್ಟಾಗ ಅದು ಗಂಭೀರ ವಿಚಾರಣೆನಾ ಅಂತ. ನೋಡಿ, ಯಾವುದೇ ಆರೋಪಿ ಪರವಾಗಿ ವಾದ ಮಾಡಬೇಕಾದಾಗ ಕೋರ್ಟ್ ಮುಂದೆ ಅವರ ಟ್ರಯಲ್ದಲ್ಲಿ ಈ ತಪ್ಪನ್ನ ನಾವು ಮಾಡಿಲ್ಲ ಅಂತ ಹೇಳೋದು ಬೇರೆ, ನಾವು ಮಾಡಿಲ್ಲ ಅವ್ರು ಮಾಡಿದ್ದಾರೆ ಅಂತ ಹೇಳೋದು ಬೇರೆ. ಈ ವಾದ ಯಾವ ರೀತಿ ಇದೆ ಅಂತಂದ್ರೆ, ತಪ್ಪನ್ನ ನಾನು ಎಸಗಿಲ್ಲ, ನನಗೆ ದುರುದ್ದೇಶ ಇರಲಿಲ್ಲ, ಕೊಲೆ ಮಾಡುವ ಉದ್ದೇಶ ಅಂತೂ ಸುತರಾಮ ಇರಲಿಲ್ಲ, ಕೊಲೆ ಮಾಡಿದವರೇ ಬೇರೆ, ಕೊಲೆ ಮಾಡಿದವರು ಯಾರು ಅಂತಂದ್ರೆ ಅದು ದರ್ಶನ್ ಆಗಿರ್ಬೋದು, ಅಥವಾ ದರ್ಶನೇ ಕರ್ಕೊಂಡು ಹೋಗಿರ್ಬೋದು, ಅಥವಾ ದರ್ಶನದ ಪಾತ್ರ ಇದೆ, ನನಗೆ ಅದಕ್ಕೆ ಸಂಬಂಧವಿಲ್ಲ. ನಂದು ಏನೇ ಸಿಟ್ಟಿದ್ರು ಕೂಡ ಈ ಅವ್ರಿಗೊಂದು ಕಪಾಳ ಕೊಡಿದಾಗ್ಲಿ ಅಥವಾ ಏನೋ ಒಂದು ಏಟ್ ಕೊಟ್ಟಿರೋದಾಗ್ಲಿ ಅಲ್ಲಿವರೆಗೆ ಮಾತ್ರ ಇರೋದು, ಅದಕ್ಕಿಂತ ಮುಂದುವರೆದು ನಾನು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿರ್ಲಿಲ್ಲ, ಅಥವಾ ಅವ್ರು ಹೋದವರೇ ಬೇರೆ, ಹೋಗಿರೋ ರೀತಿನೇ ಬೇರೆ, ಹೋಗಿರೋ ಉದ್ದೇಶನೇ ಬೇರೆ ಅಂತ ಈ ತರ ಸ್ಪಷ್ಟವಾಗಿ ಹೇಳಿರೋದೇನಿದೆ, ಈ ಮಿಕ್ಕದ ಆರೋಪಿಗಳಿಗೆ ಬಹಳ ದೊಡ್ಡ ಕಂಟಕ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದರಿಂದ ಈ ಕೋರ್ಟಿಗೆ ಅಷ್ಟು ಸಾಕು ಅವರ ಪಾತ್ರ ಇದೆ ಅಂತ ಪರಿಗಣನೆ ತೆಗೆದುಕೊಳ್ಳೋದಕ್ಕೆ ಅಂತ ನನ್ನ ಅಭಿಪ್ರಾಯ. ಸರ್, ಹಿಂದೆ ಕೂಡ ನಾನು ಕೆಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದಾಗ ಒಂದು ವಿಷಯ ಬಂದಿತ್ತು ಸರ್, ಆಗ ಇದರಲ್ಲಿ ಪವಿತ್ರಗೌಡ A1 ಯಾಕೆ ಅಂತ ನಾನೊಂದು ಜನರಲ್ಲಿ ಒಂದು ಕ್ವಶನ್ ರೈಸ್ ಮಾಡಿದ್ದೆ ಅವತ್ತಿಗೆ, A1 ಯಾಕೆ ಪವಿತ್ರಗೌಡ ಅವರು ಅಂತ. ನೋಡ್ರಿ, ಚಾಟ್ ಶುರುವಾಗಿದ್ದು ಎಲ್ಲಿಂದನಪ್ಪ, ಚಾಟು ಪವಿತ್ರಗೌಡಗೂ ರೇಣುಕಾಸ್ವಾಮಿಗೂ ಚಾಟ್ ಆಯಿತು, ಸೊ ಏನು ಅಷ್ಟಿಲ್ವಾಗೇನೋ ಚಾಟ್ ಕಳಿಸ್ತಾ ಇದ್ದ. ಅದನ್ನು ಆ ಹುಡುಗಿ ಆ ಹೆಣ್ಣುಮಗಳು ಏನು ಮಾಡಿದ್ಲು, ಪವನ್ಗೆ ಹೇಳಿ ನೀನೇ ಪವಿತ್ರಗೌಡಳಂತೆ ನಟಿಸಿ ಅವನಿಗೆ ಚಾಟ್ ಮಾಡಿ ಅವನ ಇರುವಿಕೆಯನ್ನು ಪತ್ತೆ ಹಚ್ಚಿ ಅವನ ವಿಳಾಸ ತಿಳಿಸು ಅಂತ ಅವನಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿರುತ್ತೆ. ಆ ಪ್ರಕಾರ ಅವನು ಇಂಪರ್ಸೋನಾ ಪವಿತ್ರಗೌಡನೇ ಆಗಿ ಚಾಟ್ ಮಾಡಿಬಿಟ್ಟು ಅವನ ಇರುವಿಕೆ ತಿಳ್ಕೊಂಡ, ಆನಂತರ ಅಭಿಮಾನಿ ಸಂಘದ ರಘುಗೋ ಇನ್ನೊಬ್ಬರಿಗೋ ಮತ್ತೊಬ್ಬರಿಗೋ ಹೇಳಿ ಕರೆಸ್ತಾ ಅಂತ ಇತ್ತು ಸರ್. ಸೊ ಈ ಕಾರಣಕ್ಕೆ ಶುರುವೇ ಅಲ್ಲಿಂದ ಅಲ್ವಾ? ಶುರು ಅಲ್ಲಿಂದ ಹೊಡೆದಿಲ್ಲ, ಸಾಯಿಸಿಲ್ಲ, ಚಪ್ಪಲಿಲಿ ಹೊಡೆದ್ಬಿಟ್ರು, ಇದು ಬೇರೆ ಅಂತ ಬಂದಾಗಲೂ ಶುರುವೇ ಅಲ್ಲಿಂದ ಅಂತ ಬಂದರೆ ಆಲ್ಮೋಸ್ಟ್ ಇದು ಪವಿತ್ರಗೌಡ ಪರವಾಗಿ ಇಲ್ಲಿ ವಾದ ನೋಡಿದ್ರೆ ಫುಲ್ ಸ್ಟಾಪ್ ಥರ ಬರ್ತಿದೆ. ಏನಿಲ್ಲ ಸರ್, ಅವ್ರು ಪವನ್ಗೆ ಯಾರೋ ನೋಡು ಅಂತ ಹೇಳಿದರು, ಪವನ್ ಆನ್ ದ ಇನ್ಸ್ಟ್ರಕ್ಷನ್ ಆಫ್ ದರ್ಶನ್, ದರ್ಶನ್ ಇನ್ಸ್ಟ್ರಕ್ಷನ್ನ ಮೇರೆಗೆ ಶೆಡ್ ಕರೆಸ್ತಾ ಅಂತ ಕೋರ್ಟಲ್ಲಿ ಇವತ್ತಾಗಿರೋ ಚರ್ಚೆ ಸರ್. ಇದು ನೋಡಿ, ಪವನ್ ಅನ್ನೋ ವ್ಯಕ್ತಿ ಬಗ್ಗೆ ಈಗ ಪ್ರಸ್ತಾಪ ಇದೆ. ಪವನ್ ಯಾರ ಆದೇಶದ ಮೇಲೆ ಯಾವ ಇನ್ಸ್ಟ್ರಕ್ಷನ್ ಮೇಲೆ ಬಂದಿದ್ದಾನೆ ಅನ್ನೋ ವಿಚಾರನೂ ಈಗ ಪ್ರಸ್ತಾಪ ಇದೆ. ಈಗ ಪವನ್ಗೆ ಸಂಬಂಧಪಟ್ಟಂತದ್ದು ಅಥವಾ ದರ್ಶನಕ್ಕೆ ಸಂಬಂಧಪಟ್ಟಂತದ್ದು ಅವರ ಉದ್ದೇಶದ ಸಂಬಂಧಪಟ್ಟಂತ ವಿಚಾರಗಾಗಲಿ ಕೋರ್ಟ್ ಮುಂದೆ ಬಂದಿದೆ. ಅಂದ್ರೆ ಪವನ್ ಮಾಡಿರೋದಾಗ್ಲಿ, ಪವನ್ ಇಂಪರ್ಸನೇಷನ್ ಮಾಡಿರೋದಾಗ್ಲಿ, ಪವನ್ ಇಂಪರ್ಸನೇಷನ್ ಮಾಡಿ ಅವನ್ನ ರೇಣುಕಾಸ್ವಾಮಿನ ಕೆಡ್ಡಾಗೆ ಕೆಡವಿರೋದಾಗ್ಲಿ, ಅಥವಾ ಅವನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಬರೋದಕ್ಕೆ ಅವರ ಷಡ್ಯಂತ್ರ ಮಾಡಿರೋದಾಗ್ಲಿ, ಸಂತ ರೂಪಿಸಿರೋದಾಗ್ಲಿ, ಎಲ್ಲ ವಿಚಾರಗಳಿಗೂ ಕೂಡ ಇದು ಎಲ್ಲಿಗೆ ಬಂದ ಹತ್ತತ್ತೆ ಅಂತಂದ್ರೆ, ಮೂಲ ಸ್ವರೂಪ ಇದೊಂದು ಉದ್ದೇಶಕ್ಕೆ ಮೂಲ ಸ್ವರೂಪ ಕೊಟ್ಟವ್ರು ಯಾರು ಅಂದ್ರೆ ದರ್ಶನ್ ಅನ್ನೋ ತರ ಬಿಂಬಿಸಲಾಗ್ತಾ ಇದೆ. ಸೊ ಇವೆಲ್ಲಾ ವಿಚಾರಗಳು ಈ ಸಾಕ್ಷಿಗಳು ಹೇಳಿರುವಂತಹ ಹೇಳಿಕೆಗಳು ಅಥವಾ ಅವ್ರ ವಾದಗಳಾಗಿರ್ಬೋದು, ಅವ್ರ ವಕೀಲರು ಮಾಡ್ತಾ ಇರುವಂತ ವಾದಗಳಾಗಿರ್ಬೋದು, ಅಥವಾ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ವಿಚಾರಗಳಾಗಿರ್ಬೋದು, ಇವೆಲ್ಲ ಏನ್ ತೋರಿಸ್ಕೊಡ್ತಾವೆ ಕೋರ್ಟ್ ಮುಂದೆ ಅಂತಂದ್ರೆ, ಈ ಆರೋಪಿ ನಂಬರ್ 2 ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂದ್ರೆ ಷಡ್ಯಂತ್ರ ಆಗ್ಲಿ, ಚಾಟ್ ಮಾಡ್ಬೇಕಾಗ್ಲಿ, ಅಥವಾ ಕೆಡೋದಾಗ್ಲಿ, ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರೋದಾಗ್ಲಿ, ಕಿಡ್ನಾಪ್ ಆಗ್ಲಿ, ಅವ್ರನ್ನ ಶೆಡ್ಗೆ ಕರ್ಕೊಂಡು ಹೋಗೋದಾಗ್ಲಿ, ಅಥವಾ ಅಲ್ಲಿ ಬಚ್ಚಿಡೋದಾಗ್ಲಿ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಆಗ್ಲಿ, ಚಿತ್ರಹಿಂಸೆ ಆಗ್ಲಿ, ನಂತರ ಶವ ಇಸಿಯೋದಾಗ್ಲಿ, ಎಲ್ಲಾ ಹಂತಗಳಲ್ಲೂ ಕೂಡ ಅವ್ರದ್ದು ಬೇರೆ ಬೇರೆ ತರ ಪಾತ್ರ ವಹಿಸಿದ್ದಾರೆ. ಅವರ ಇನ್ಸ್ಟ್ರಕ್ಷನ್ ಮೇಲೇನೆ ಆಗಿರೋದು ಅನ್ನೋದನ್ನ ಸಾಬೀತು ಮಾಡ್ಸಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ರು ಪ್ರಾಸಿಕ್ಯೂಷನ್ ಅವರು, ಅವರ ವಾದಕ್ಕೆ ಪುಷ್ಟಿ ಕೊಡೋ ತರ ಇದು ಹೇಳಿಕೆಗಳು ಬರ್ತಾ ಇದಾವೆ ಅಂತ ನನ್ನ ಅಭಿಪ್ರಾಯ. ಇದು ಬಹಳ ದೊಡ್ಡ ತೊಂದರೆ ಆಗುತ್ತೆ ಅವ್ರಿಗೆ.